ನಾನು ವಿಕ್ರಮ್ ವಿಸಾಜಿ ಊರು ಭಾಲ್ಕಿ ಸದ್ಯಕ್ಕೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪಾಠ ಇದ್ದೇನೆ ನಾನು ಓದುತ್ತಿರುವ ಬರಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾವೀಗ ಬೃಹತ್ ಸಮುದ್ರ ದಾಟಬೇಕಿದೆ ಎನ್ನುವ ಲೇಖನದ್ದು ಇದು ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಅನ್ನುವ ಹತ್ತೊಂಬತ್ತನೇ ಸಂಪುಟದಲ್ಲಿ ಈ ಲೇಖನ ಇದೆ ಸೆಪ್ಟೆಂಬರ್ ಏಳರಂದು ಹತ್ತೊಂಬತ್ತು ನೂರ ಮೂವತ್ತಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಯನಿಮಿತ್ತ ಬೆಳಗಿನ ಎಕ್ಸ್ಪ್ರೆಸ್ ರೈಲಿನಲ್ಲಿ ಹೊರಟು ಮಧ್ಯಾಹ್ನ ಹನ್ನೆರಡರ ಹೊತ್ತಿಗೆ ಪುಣೆಗೆ ಆಗಮಿಸಿದ್ದರು ಅವರನ್ನು ಬರಮಾಡಿಕೊಳ್ಳುವುದಕ್ಕೆ ಅಸ್ಪೃಶ್ಯ ಮುಖಂಡರು ಸ್ಟೇಷನ್ಗೆ ಆಗಮಿಸಿದ್ದರು ಮೇಜರ್ ಸುಬೇದಾರ್ ಆರ್ ಎಸ್ ಘಾಟ್ಗೆ ರಾಜಾರಾಮ್ ಭೋಳೆ ಡಿ ಜಿ ಜಾಧವ್ ಆರ್ ಕೆ ಕದಂ ಸುಬೇದಾರ್ ದೂಬೆ ಸಾವಂತ್ ಮತ್ತು ಮಾತಂಗ ಸಮಾಜದ ಲಾಂಡ್ಗೆ ಸೇರಿದಂತೆ ಇತರರು ಸ್ಟೇಷನ್ನಲ್ಲಿ ಇದ್ದರು ಮಾತಂಗ ಸಮಾಜದಿಂದ ಭಾವಚಿತ್ರ ಮತ್ತು ಪುಷ್ಪಹಾರ ಸಮರ್ಪಣೆಯ ಬಳಿಕ ತಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ತೆರಳಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಪುನಃ ಡಿ ಸಿ ಮಿಷನ್ಗೆ ಕರೆತರಲಾಯಿತು ಈ ವೇಳೆ ಅವರೊಂದಿಗೆ ಡಾಕ್ಟರ್ ಸೋಳಂಕಿ ಕೂಡ ಇದ್ದರು ಮುಂಬರುವ ಅಸೆಂಬ್ಲಿ ಚುನಾವಣೆ ಸಂಬಂಧ ಚರ್ಚಿಸುವುದಕ್ಕಾಗಿ ಪುಣೆಯ ಸುಮಾರು ನೂರು ಇನ್ನೂರು ಮುಖಂಡರು ಅಲ್ಲಿ ನೆರೆದಿದ್ದರು ಎಲ್ಲರೊಂದಿಗೆ ಚರ್ಚೆ ನಡೆಸಿದ ಬಳಿಕ ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರ ಮೀಸಲು ಸ್ಥಾನಗಳ ಅಭ್ಯರ್ಥಿಗಳ ಹೆಸರುಗಳನ್ನು ಸ್ವತಂತ್ರ ಮಜೂರ್ ಪಕ್ಷದಿಂದ ಪ್ರಕಟಿಸಲಾಗುವುದು ಎಂದು ಹೇಳಿ ಮುಂಬರುವ ಚುನಾವಣೆ ಕುರಿತು ತಮ್ಮ ಭಾಷಣದಲ್ಲಿ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರೀತಿಯ ಬಾಂಧವರೇ ನಾನು ಆಯ್ಕೆ ಮಾಡಿರುವ ಅಭ್ಯರ್ಥಿಗಳ ಬಗ್ಗೆ ಒಂದಿಷ್ಟು ಟೀಕೆಗಳು ವ್ಯಕ್ತವಾಗುತ್ತಿದ್ದು ಅವುಗಳ ಬಗ್ಗೆ ನನಗೆ ಯಾವುದೇ ರೀತಿಯ ಬೇಸರ ಅಥವಾ ಆಶ್ಚರ್ಯವಾಗುತ್ತಿಲ್ಲ ನನ್ನ ಆಯ್ಕೆಗೆ ಪ್ರತಿಕೂಲ ಎನ್ನುವಂತಹ ಅಭಿಪ್ರಾಯಗಳು ಹೆಚ್ಚಾಗಿ ಬಂದಿಲ್ಲ ಇದರ ಅರ್ಥ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ನನ್ನ ತೀರ್ಮಾನ ಸಮಾಜಕ್ಕೆ ಮೆಚ್ಚುಗೆಯಾಗಿದೆ ಎಂದು ಹೇಳಲು ತೊಂದರೆಯಿಲ್ಲ ನಾನು ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳಲ್ಲಿ ನನ್ನ ಸಂಬಂಧಿಕರು ಸಹೋದರರು ಮಕ್ಕಳು ಅಳಿಯ ಯಾರೂ ಇಲ್ಲ ಅಭ್ಯರ್ಥಿಗಳ ಆಯ್ಕೆಗೆ ಮೂರು ಪರೀಕ್ಷೆಗಳನ್ನು ಇರಿಸಿದ್ದೆ ಆ ಪರೀಕ್ಷೆ ಎದುರಿಸಿದವರನ್ನು ಆಯ್ಕೆ ಮಾಡಿದ್ದೇನೆ ಮೊದಲನೇ ಪರೀಕ್ಷೆ ಎಂದರೆ ಇಂಗ್ಲಿಷ್ ಭಾಷೆಯ ಮೇಲಿನ ಪ್ರೌಢಿಮೆ ಇದು ಏಕೆಂದರೆ ಎಲ್ಲ ಕೆಲಸಗಳು ಇಂಗ್ಲಿಷ್ ಭಾಷೆಯಲ್ಲಿಯೇ ನಡೆಯುತ್ತವೆ ತಮ್ಮ ಜಿಲ್ಲೆಯ ತಾಲೂಕಿನ ಗೋಮಾಳಗಳು ಸೇರಿದಂತೆ ಇತರ ವಿಷಯಗಳ ಬಗ್ಗೆ ನಲ್ಲಿ ಕೇಳಬೇಕಾಗುತ್ತದೆ ಹೀಗಾಗಿ ಅಭ್ಯರ್ಥಿಗೆ ಇಂಗ್ಲಿಷ್ ಜ್ಞಾನ ಅಗತ್ಯವಾಗಿದೆ ಎರಡನೆಯ ವಿಚಾರ ಎಂದರೆ ಅಭ್ಯರ್ಥಿ ತರುಣನಾಗಿರಬೇಕು ಮುದುಕರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಹೋಗುವುದಕ್ಕೆ ಅಲ್ಲಿ ಯಾರೂ ಇರುವುದಿಲ್ಲ ಒಂದು ವೇಳೆ ಅಸೆಂಬ್ಲಿಯ ಕಲಾಪ ನಡೆಯುತ್ತಿದ್ದ ವೇಳೆ ಹಳ್ಳಿಯಿಂದ ತಂತಿ ಸಂದೇಶ ಬಂದರೆ ಅಗತ್ಯವೆನ್ನಿಸಿದರೆ ನಡೆದುಕೊಂಡು ಹೋಗಿ ತರುವಂಥ ಸಾಮರ್ಥ್ಯವಿರಬೇಕು ಹಗಲು ರಾತ್ರಿ ಎನ್ನದೇ ತನ್ನ ಜಿಲ್ಲೆಯ ಜನರಿಗಾಗಿ ಸುತ್ತಬೇಕಾಗುತ್ತದೆ ಇಂತಹ ಕೆಲಸಗಳು ವಯಸ್ಸಾದವರಿಂದ ಸಾಧ್ಯವಿಲ್ಲ ಮೂರನೆಯ ಮಹತ್ವದ ಸಂಗತಿ ಎಂದರೆ ನಮ್ಮ ಪಕ್ಷದ ಅಭ್ಯರ್ಥಿ ಪಕ್ಷದ ಶಿಸ್ತಿನ ಚೌಕಟ್ಟಿನೊಳಗೆ ಇರಬೇಕು ಪಕ್ಷದ ನಿಯಮಗಳಿಗೆ ಬದ್ಧನಾಗಿ ಅದರ ಕಟ್ಟಳೆಗಳ ಮಧ್ಯೆ ಕೆಲಸ ಮಾಡುವ ಛಾತಿ ಇರಬೇಕು ಮತ್ತು ಪಕ್ಷಕ್ಕಾಗಿ ನಿಸ್ವಾರ್ಥ ಬುದ್ಧಿಯಿಂದ ಕೆಲಸ ಮಾಡುವವರಾಗಿರಬೇಕು ಸ್ವಾರ್ಥಪರ ವ್ಯಕ್ತಿಗಳ ಕವಡೆ ಕಾಸಿನ ಕಿಮ್ಮತ್ತು ನೀಡಲು ನಾನು ಸಿದ್ಧನಿಲ್ಲ ನಿಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿರುವ ರಾಜಾರಾಮ್ ಭೋಳೆ ಅವರನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ ಅವರಷ್ಟು ಕಲಿತವರು ಮತ್ತು ಅರ್ಹ ವ್ಯಕ್ತಿ ಪುಣೆಯಲ್ಲಿ ಇಲ್ಲವೇ ಇಲ್ಲ ಅವರು ಆಯ್ಕೆಗೊಂಡರೆ ನನಗೆ ಅಣ್ಣ ತಮ್ಮಂದಿರಿತ್ತ ಜಿಲ್ಲೆಯ ಯೋಜನೆಗಳತ್ತ ಇಲ್ಲವೇ ವತನದಾರಿಕೆಗೆ ಗಮನ ನೀಡಬೇಕಾದ ಅಗತ್ಯ ಕಾಣಿಸುತ್ತಿಲ್ಲ ಒಂದು ವೇಳೆ ಭೋಳೆಯವರು ಅವರು ಅವಿರೋಧವಾಗಿ ಆಯ್ಕೆಯಾದರೆ ನಮ್ಮ ಪಾಲಿಗೆ ಒಟ್ಟು ಮೂರು ಸ್ಥಾನಗಳು ಲಭಿಸಲಿವೆ ಒಂದು ವೇಳೆ ಅವರಿಗೆ ಪ್ರತಿಸ್ಪರ್ಧೆ ಇಲ್ಲದೇ ಇದ್ದರೆ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ ಭೋಳೆ ಅವರಿಗೆ ಚಲಾಯಿಸದ ಉಳಿದ ಮತಗಳಿಂದ ನಮ್ಮ ಪಕ್ಷದ ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬಹುದು ಮತ್ತು ಇನ್ನೊಂದು ಭಾಗದ ನಮ್ಮ ಪಕ್ಷದ ಅಭ್ಯರ್ಥಿಯೂ ಕೂಡ ತನ್ನ ಭಾಗದ ಮತಗಳಿಂದ ಚುನಾವಣೆಯಲ್ಲಿ ಆಯ್ಕೆಯಾಗಬಹುದು ಈ ರೀತಿ ನಾವು ಶಿಸ್ತಿನಿಂದ ವರ್ತಿಸಿದರೆ ಕೇವಲ ಪುಣೆಯೊಂದರಲ್ಲಿಯೇ ಮೂರು ಸ್ಥಾನಗಳನ್ನು ಪಡೆಯಬಹುದು ಹೀಗಾಗಿ ನಾವು ತಾಲೂಕಿನ ಗ್ರಾಮದ ಇಲ್ಲವೇ ಜಿಲ್ಲೆಯ ಅಭಿಮಾನ ಬದಿಗಿರಿಸಿ ನಮ್ಮ ಪಕ್ಷದ ಹಿತಕ್ಕಾಗಿ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಿದೆ ಕೌನ್ಸಿಲ್ ಎಂದಿರೆ ಎಂದರೆ ಮಹಾರಿಕೆ ಅಲ್ಲ ಅಪ್ಪ ಸತ್ತ ಎಂದು ಮಗನಿಗೆ ಸೀಟು ಸಿಗುವುದಿಲ್ಲ ಸದ್ಯ ನನ್ನ ಆರೋಗ್ಯ ಸರಿಯಾಗಿಲ್ಲ ರಕ್ತದೊತ್ತಡ ಹೆಚ್ಚಾಗಿರುವ ಕಾರಣ ಒಂದಿಷ್ಟು ದೂರ ನಡೆಯುವುದಕ್ಕೂ ಆಗುವುದಿಲ್ಲ ಹೀಗಾಗಿ ಪ್ರತಿಯೊಂದು ಸ್ಥಳಕ್ಕೆ ಹೋಗಿ ಸಂಶಯ ನಿವಾರಿಸುವುದಕ್ಕೆ ನಮಗೆ ಸಮಯ ಸಿಗಲಾರದು ನಮ್ಮ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಅಪಪ್ರಚಾರ ಮಾಡುವವರು ಸರಿಯಾಗಿ ವಿಚಾರ ಮಾಡಿ ಅಂತಹ ಕೆಲಸಕ್ಕೆ ಕೈ ಹಾಕುವ ಧೈರ್ಯ ತೋರಿಸಲಿ ನಾನು ಅವರ ಸ್ವಾರ್ಥ ಏನು ಎನ್ನುವುದನ್ನು ಸಿದ್ಧ ಮಾಡಿ ತೋರಿಸಬಲ್ಲೆ ದಿನನಿತ್ಯ ನನ್ನ ಹೆಗಲ ಮೇಲೆ ಜವಾಬ್ದಾರಿಗಳು ಬಂದು ಬೀಳುತ್ತಿವೆ ನನ್ನ ಸಮಾಜದ ಸ್ವಾತಂತ್ರ್ಯದ ಕೆಲಸದಲ್ಲಿ ತೊಡಗಿರುವ ನನಗೆ ಹಿತಶತ್ರುಗಳು ಬೆಳೆದು ನಿಂತಿದ್ದಾರೆ ಈಗಿನ ಈ ಹೋರಾಟದಲ್ಲಿ ನನ್ನ ಪ್ರಾಣ ಹೋಗುವಂತಹ ಪ್ರಸಂಗ ಉದ್ಭವಿಸಿದರೂ ಆಶ್ಚರ್ಯವಿಲ್ಲ ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ನಿಮ್ಮ ಪರವಾಗಿ ನಾನು ಎಂತಹದ್ದೇ ಜವಾಬ್ದಾರಿ ಸ್ವೀಕರಿಸಲು ಸಿದ್ಧನಿದ್ದೇನೆ ನನ್ನ ಮೇಲೆ ವಿಶ್ವಾಸ ಇದ್ದರೆ ನಾನು ಆಯ್ಕೆ ಮಾಡಿದ ಅರ್ಹ ವ್ಯಕ್ತಿಗಳಿಗೆ ನೀವು ಮತ ನೀಡಿ ಸಮಾಜದ ಹಿತ ಕಾಯಬೇಕು ಎಲ್ಲ ಸ್ಥಾನಗಳ ಮೇಲೆ ವೃದ್ಧರಿಗೆ ಹಕ್ಕು ಇದೆ ಎಂದಾದರೆ ಎಲ್ಲ ಕಡೆಗೂ ವೃದ್ಧರೇ ತುಂಬಿಕೊಳ್ಳುತ್ತಾರೆ ಸ್ವತಃ ನನಗೂ ಜಾಗ ಇಲ್ಲದಂತಾಗುತ್ತದೆ ನನಗಿಂತ ಸುಬೇದಾರ್ ಘಾಟಿಗೆ ಐವತ್ತು ವರ್ಷ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ ಶ್ರೀ ಶಿವರಾಮ್ ಜಾನ್ಬಾ ಕಾಂಬ್ಳೆ ಅರವತ್ತು ವರ್ಷ ಕೆಲಸ ಮಾಡಿದ್ದಾರೆ ಅವರ ವಯಸ್ಸಿಗೆ ಅನುಗುಣವಾಗಿ ನನ್ನನ್ನು ನೋಡಿದರೆ ಕೆಲಸ ಮಾಡಲಿಕ್ಕಾಗುವುದಿಲ್ಲ ಹೀಗಾಗಿ ಇಂತಹ ವಾದ ವಿವಾದಗಳಿಗೆ ತಲೆ ಕೆಡಿಸಿಕೊಳ್ಳುವುದಕ್ಕೆ ನನಗೆ ಕಾರಣಗಳೂ ಇಲ್ಲ ಸಮಯವೂ ಇಲ್ಲ ಎಲ್ಲಿಯವರೆಗೆ ನಿಮ್ಮ ವಿಶ್ವಾಸ ನನ್ನ ಮೇಲೆ ಇದೆಯೋ ಅಲ್ಲಿಯವರೆಗೆ ನಿಮ್ಮ ಮುಖಂಡತ್ವ ಸ್ವೀಕರಿಸುತ್ತೇನೆ ಈ ಸಂದರ್ಭದಲ್ಲಿ ನಾವೀಗ ಬೃಹತ್ ಸಮುದ್ರ ದಾಟಿ ಹೋಗಬೇಕಿದೆ ಸಮುದ್ರ ದಾಟಲು ಮುರುಕು ನಾವೇ ಮತ್ತು ಆಲಸಿ ನಾವಕ್ ನಾವಿಕನನ್ನು ನೀಡಿದಲ್ಲಿ ನಾನು ನಾವೆಯಲ್ಲಿ ಕಾಲಿಡುವುದಿಲ್ಲ ನನಗೆ ನಿಮ್ಮ ಮುಖಂಡತ್ವದ ಅಗತ್ಯವೇ ಇಲ್ಲ ಎಲ್ಲರೂ ಗಮನವಿಟ್ಟು ಕೇಳಿ ಪ್ರತಿಯೊಬ್ಬರಲ್ಲೂ ಅರ್ಹತೆ ಇರಬೇಕು ಅದು ಹೆಸರಿನಿಂದಲ್ಲ ಕೆಲಸದಿಂದ ಮಾತ್ರ ಇರಬೇಕು ನಮಸ್ಕಾರ